ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುತ್ತುರಾಜ್ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್. ಇವತ್ತು ನಾನು ಹೊಸ ರೆಸಿಪಿಯೊಂದಿಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಹೆಸರುಕಾಯಿ ನೋಡಿರ್ಬೋದು, ಹಾಗೂ ಉದ್ದಿನಕಾಯಿ ತೊಗರೆಕಾಯಿಯನ್ನು ನೋಡಿರ್ಬೋದು, ಹಾಗೂ ಇದು ಕೂಡ ಅದರ ಹಾಗೆ ಇದು ಒಂದು ಸೋಯಾಬೀನ್ ಅಂತ, ಸೋಯಾಬೀನ್ ಕಾಯಿಗಳು. ಇವಾಗ ಸೋಯಾಬೀನ್ ಸೀಸನ್ ಇರುವುದರಿಂದ ಹೊಲದಲ್ಲಿ ತುಂಬ ಚೆನ್ನಾಗಿ ಸೋಯಾಬೀನ್ ಕಾಯಿಗಳು ಬೆಳೆದುಕೊಂಡಿವೆ. ಅದನ್ನು ಸ್ವಲ್ಪ ಕಡಿದುಕೊಂಡು ಬಂದು ಈ ರೀತಿಯಾಗಿ ಹುರಿದು ತಿಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಹಾಗೂ ಇದರಲ್ಲಿ ವಿಟಮಿನ್ ಕೂಡ ಇರುತ್ತದೆ. ಸೋಯಾಬೀನ್ ಎಣ್ಣೆ ಅಂತ ಮಾಡ್ತಾರಲ್ಲ ನೋಡಿ, ಇದೇ ಥರ ಇದರ ಬೀಜದಿಂದಲೇ ಸೋಯಾಬೀನ್ ಎಣ್ಣೆ ತಯಾರು ಮಾಡುತ್ತಾರೆ. ಎಷ್ಟೋ ಜನರಿಗೆ ಇದನ್ನು ಈ ರೀತಿಯಾಗಿ ಹುರಿದುಕೊಂಡು ತಿನ್ನಬೇಕು ಅಂತ ಗೊತ್ತೇ ಇರೋದಿಲ್ಲ, ಹಾಗೂ ಇದರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತದೆ. ಚೆನ್ನಾಗಿ ಹುರಿದ ಮೇಲೆ ಸ್ವಲ್ಪ ಎಣ್ಣೆ ಇದ್ದರೆ ಎಣ್ಣೆ ಹಾಕಬಹುದು, ಇಲ್ಲ ತುಪ್ಪ ಇದ್ದರೆ ತುಪ್ಪ ಹಾಕಬಹುದು. ತುಪ್ಪ ಹಾಕಿದರೆ ತುಂಬ ಟೇಸ್ಟ್ ತುಪ್ಪ ಹತ್ತುತ್ತದೆ. ಚೆನ್ನಾಗಿ ಹುರಿದ ಮೇಲೆ ಕಣ್ಕಂಡು ಬೀಳಬೇಕು. ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕೊಳ್ತಾ ಇದ್ದೇನೆ. ಉಪ್ಪು ಮತ್ತು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿದರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ತಿಂತಾ ಇದ್ರೆ ಇನ್ನೂ ತಿಂತಾನೇ ಇರಬೇಕು ಅಂತ ಅನಿಸುತ್ತೆ. ನಮ್ಮನೇಲಿ ಇದನ್ನು ಎಲ್ಲರೂ ತಿಂತೇವೆ. ಸೋಯಾಬೀನ್ ಸೀಸನಲ್ಲಿ ಆವಾಗವಾಗ ಇದನ್ನು ಮನೆಗೆ ತಂದು ಹುರಿದುಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತವೆ. ನೀವು ಒಂದು ಸರ್ತಿ ಹೊಲದಲ್ಲಿ ಇದ್ದರೆ ತಂದು ಈ ರೀತಿಯಾಗಿ ಹುರಿದುಕೊಂಡು ತಿಂದು ನೋಡಿ. ಇಷ್ಟವಾದರೆ ಕಮೆಂಟ್ಸ್ ಮೂಲಕ ತಿಳಿಸಿ. ತುಂಬ ಟೇಸ್ಟಿಯಾಗಿರುತ್ತದೆ, ಹಾಗೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನನ್ನ ಮಕ್ಕಳಿಗಂತೂ ತುಂಬ ಇಷ್ಟವಾದ ರೆಸಿಪಿ ಇದು. ಎಷ್ಟು ಚೆನ್ನಾಗಿ ಹುರಿದುಕೊಳ್ಳುತ್ತೇವೋ ಅಷ್ಟು ಚೆನ್ನಾಗಿ ಒಳಗೆ ಬೀಜಗಳು ಮೆತ್ತಗೆ ಆಗುತ್ತವೆ. ಇದೇ ತರಹ ನೀವು ಮನೆಯಲ್ಲಿ ಚೆನ್ನಾಗಿ ಹುರಿದು ಟೇಸ್ಟ್ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹೊಸ ಫ್ರೆಂಡ್ಸ್ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲನ್ನು. ಇದೇ ತರಹ ಹೊಸ ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಎಂದು ಹೇಳುತ್ತಾ ಬಾಯ್ ಫ್ರೆಂಡ್ಸ್.